ತೋಟಗಾರಿಕಾ ಬೆಳೆಗಳಲ್ಲಿ ಸುಲಭವಾಗಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ. ಡ್ರಿಪ್ ಲೈನ್ ಎತ್ತದಂಗೆ ಕಳೆ ಹೊಡಿಬಹುದು ನೋಡಿ. ಡ್ರಿಪ್ ಲೈನು ಮತ್ತೆ ಸುತ್ತಬೇಕು ಹಾಕ್ಬೇಕು ಅಂದ್ರೆ ಪ್ರತಿ ಸಾರಿ ವರ್ಷದಲ್ಲಿ 2-3 ಸರಿ ಅಥವಾ 4 ಸರಿ ಕಳೆ ಹೊಡಿಬೇಕು ಅಂದ್ರೆ ಪ್ರತಿ ಸಾರಿನು ಡ್ರಿಪ್ ವೈರ್ ಎತ್ತಬೇಕು ಮತ್ತೆ ಹಾಕ್ಬೇಕು. ಆ ಖರ್ಚು ಕೂಡ ಸೇವ್ ಆಗ್ತದೆ. ಇದು 22 HP ಮಿನಿ ಗಿಯರ್ಲೆಸ್ ಟ್ರ್ಯಾಕ್ಟರ್. ನೀವು ಡ್ರಿಪ್ ವೈರ್ ಎತ್ತಂಗೆ ಹೊಡಿಬಹುದು, ಅಡಿಕೆ ಗರಿ ಆರಿಸ್ದಂಗೂ ಹೊಡಿಬಹುದು. ಅಡಿಕೆ ಗರಿನೂ ಆರಿಸೋದು ಬೇಕಿಲ್ಲ, ತೆಂಗಿನ ಗರಿ ಆರಿಸ್ಬೇಕಾಗುತ್ತೆ, ತೆಂಗಿನ ಮೊಟ್ಟೆ ಆರಿಸ್ಬೇಕಾಗುತ್ತೆ. ಅಡಿಕೆ ಗರಿ ಆರಿಸ್ದಂಗೆ ಹೊಡಿಬಹುದು, ಡ್ರಿಪ್ ವೈರ್ ಎತ್ತಂಗೆ ಹೊಡಿಬಹುದು. ಎಕರೆಗೆ 500 ರಿಂದ 600 ರೂಪಾಯಿ ಪೆಟ್ರೋಲ್ ಖರ್ಚು ಬರ್ತದೆ. ಉದಾಹರಣೆಗೆ ನಾನು ಹೇಳೋದು, ಕಳೆ ಈ ಎತ್ತರ ಇದ್ರೆ ಒಂದು 5 ರಿಂದ 6 ಲೀಟರ್ ಹೋಗ್ಬೋದು ಪೆಟ್ರೋಲು. ಈಗ ನಾವು ಬಾಡಿಗೆ ಹೊಡಿಸಿದ್ವಿ ಅಂದ್ರೆ ಒಂದು ಎಕರೆ ಕನಿಷ್ಠ 5 ರಿಂದ 8 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಅದೇ ಈ ತರ ಗಿಯರ್ಲೆಸ್ ಟ್ರ್ಯಾಕ್ಟರ್ ಆದ್ರೆ ನಾವು ಮನೆಯವರೇ ಹೊಡ್ಕೋಬಹುದು, ಗೇರ್ ಇಲ್ಲದೆ ಇರೋದ್ರಿಂದ ಯಾರು ಬೇಕಾದ್ರೂ ಹುಡ್ಕೋಬಹುದು, ಸುಲಭವಾಗಿ ಹೊಡಿಬಹುದು. ಮತ್ತೆ ಡ್ರಿಪ್ ವೈರ್ ಇದ್ದಂಗು ಹೊಡಿಬಹುದು. ಎಕರೆಗೆ 600 ರೂಪಾಯಿ ಖರ್ಚು ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಒಂದು 10 ಎಕರೆ ಇದ್ರೆ 10 ಅಲ್ಲ 60, 6 ಸಾವಿರ ರೂಪಾಯಿ ನಮಗೆ ಪೆಟ್ರೋಲ್ ಖರ್ಚು ಬರ್ಬೋದು. ಅಥವಾ 1,000 ಹೆಚ್ಚಿಗೆನು ಬರ್ಬೋದು. ಕಳೆ ನಮ್ದು ಎತ್ತರ ಇದ್ರೆ ಇನ್ನೊಂದು 1,000 ಹೆಚ್ಚಿಗೆನು ಬರಬಹುದು. ಸುಲಭವಾಗಿ ನಾವು ಕಳೆ ಹೊಡ್ಕೊಂಡು ಜೀರೋ ಕಲ್ಟಿವೇಶನ್ ಮಾಡಬಹುದು. ಜೀರೋ ಕಲ್ಟಿವೇಶನ್ ಮಾಡಿದಾಗ ನಮ್ಮ ಭೂಮಿಯಲ್ಲಿ ಎರೆಹುಳುಗಳು ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗುತ್ತವೆ. ಅಡಿಕೆ ಗಿಡದ ಬೇರುಗಳು ಹರಿಯುವುದಿಲ್ಲ, ಇಳುವರಿ ಹೆಚ್ಚಾಗುತ್ತದೆ. ಈಗ ನಾವು ಕಳೆನಾಶಕ ಸಿಂಪಡಿಸಿ ಕಳೆಯನ್ನು ಕಂಟ್ರೋಲ್ ಮಾಡಿದಾಗ ಭೂಮಿಯಲ್ಲಿ ಎರೆಹುಳುಗಳು ಸೂಕ್ಷ್ಮಾಣು ಜೀವಿಗಳು ನಾಶವಾಗಿ ಹೋಗುತ್ತವೆ. ಆ ಕಳೆನಾಶಕ ಸಿಂಪಡಿಸಿದ ನೆಲದಲ್ಲಿ ಓಡಾಡಿದ್ರು ಕೂಡ ಮನುಷ್ಯರಿಗೆ ಕ್ಯಾನ್ಸರ್ ಕಾಯಿಲೆ ಬರುತ್ತದೆ ಎಂದು ಈಗಲೇ ರುಜುವತ್ತಾಗಿದೆ. ದಯವಿಟ್ಟು ಕಳೆನಾಶಕ ಕ್ರಿಮಿನಾಶಕ ಬಳಕೆ ಬಿಡಿ. ಪರ್ಯಾಯ ಯಂತ್ರೋಪಕರಣಗಳನ್ನು ಬಳಸಿ ಕೃಷಿ ಮಾಡಿ. ಇದು ಗೇರ್ಲೆಸ್ ಮಿನಿ ಟ್ರ್ಯಾಕ್ಟರ್ ಆಗಿರೋದ್ರಿಂದ ತಾವು ಸುಲಭವಾಗಿ ಮನೆಯವರೇ ಕಳೆ ಹೊಡ್ಕೋಬಹುದು, ಕಡಿಮೆ ಖರ್ಚಿನಲ್ಲಿ ಕಳೆ ಹೊಡ್ಕೋಬಹುದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು 390,000 ಆಗ್ತದೆ, GST 12% ಸೇರಿ. ಈಗ ಕರ್ನಾಟಕದಾದ್ಯಂತ 73 ಗಾಡಿ ಕೊಟ್ಟಿದ್ದೇವೆ, ಮತ್ತೆ 5 ಗಾಡಿ ಬುಕ್ ಆಗಿದೆ. ಮುಂದಿನ ತಿಂಗಳಲ್ಲಿ ಸಾರಿ ಈ ತಿಂಗಳಲ್ಲಿ ಕೊಡ್ತಾ ಇದ್ದೇವೆ, ಡಿಸೆಂಬರ್ನಲ್ಲಿ ಕೊಡ್ತಾ ಇದ್ದೇವೆ 10 ಮೇಲ್ಪಟ್ಟು. ತಾವು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬಹುದು. ನೋಡಿ, ಇದು MGK ಫ್ಲೈಲ್ ಮೂವರ್ ಅಂತ, ಪವರ್ಡ್ ಬೈ ಹೊಂಡಾ. MGK ಫ್ಲೈಲ್ ಮೂವರ್ ಅಂತ ನಾವು ದೇಶೀಯವಾಗಿಯೇ ಇದನ್ನು ರೆಡಿ ಮಾಡಿದ್ದೇವೆ. ಹೊಂಡಾ ಇಂಜಿನ್ ಹಾಕಿ ಮಿಕ್ಕಿದ ಬಿಡಿ ಭಾಗಗಳನ್ನು ಎಲ್ಲ ಬೆಂಗಳೂರಿನಲ್ಲಿ ರೆಡಿ ಮಾಡಿ ಕೊಡ್ತಾ ಇದ್ದೇವೆ. ಇದು 1 ವರ್ಷ ವಾರಂಟಿ ಇರ್ತದೆ. ಇದು ಕೂಡ ಎಕರೆಗೆ 5 ರಿಂದ 6 ಲೀಟರ್ ಪೆಟ್ರೋಲ್ ಹೋಗ್ತದೆ, ಗಂಟೆಗೆ 1 ಲೀಟರ್ ಹೋಗ್ತದೆ. ಅಥವಾ ಹುಲ್ಲು ಎತ್ತರ ಈ ಥರ ದೊಡ್ಡ ದೊಡ್ಡ ಗಿಡ ಹೊಡೆದ್ರೆ ಇನ್ನೂ 1/2 ಲೀಟರ್ ಜಾಸ್ತಿ ಹೋಗ್ಬೋದು. 1/2 ಲೀಟರ್ ಎಕರೆಗೆ ಅಂದಾಜು 6 ಲೀಟರ್ ಅನ್ಕೊಳ್ಳಿ, 600 ರೂಪಾಯಿಯಲ್ಲಿ ಕಳೆ ಹೊಡ್ಕೊಳ್ಬೋದು. ಇದರಲ್ಲಿ ನಾವು ಡ್ರಿಪ್ ವೈರ್ ಎತ್ತಬೇಕಾಗ್ತದೆ, ಡ್ರಿಪ್ ವೈರ್ ಎತ್ತಲೇ ಹೊಡೆಯೋಕ್ಕಾಗಲ್ಲ. ಮಿನಿ ಟ್ರ್ಯಾಕ್ಟರ್ ಆದ್ರೂ ಮಾತ್ರ ನಾವು ಡ್ರಿಪ್ ವೈರ್ ಎತ್ತಂಗೆ ಹೊಡಿಬೋದು. ಇದು ದೊಡ್ಡ ದೊಡ್ಡ ಗಿಡಗಳನ್ನು ಹೊಡೆದಾಕುತ್ತೆ. ಇದು ಫ್ಲೈಲ್ ಮೂವರ್ ಬ್ಲೇಡ್ಗಳು, ಇದು ಇಂಗ್ಲಿಷಿನ ವೈ ಅಕ್ಷರದ ಬ್ಲೇಡ್ ಇರ್ತವೆ, ಬ್ಲೇಡ್ಗಳು ಫೋಲ್ಡ್ ಆಗ್ತವೆ, ಚಿಕ್ಕ ಚಿಕ್ಕ ಕಲ್ಲಿದ್ರು ಏನಾಗಲ್ಲ. ಡ್ರಿಪ್ ವೈರ್ ಎತ್ತು ಹೊಡಿಬೇಕಾಗ್ತದೆ, ಮುಂದಕ್ಕೆ 3 ಗೇರು, ರಿವರ್ಸ್ 1 ಗೇರು, ಯಾರು ಬೇಕಾದ್ರೂ ಹೊಡಿಬೋದು. ಈ ರೀತಿ ಗೇರ್ ಹಾಕೊಂಡು 1-2 ಹೊಲದಲ್ಲಿ ಹೊಡೆಯೋದಕ್ಕೆ, 3ನೇ ಗೇರು ಹೊಲಕ ಮನೆಗೆ ಓಡಾಡ್ಲಿಕ್ಕೆ ಇರ್ತದೆ. ಹೆಣ್ಮಕ್ಳು ಓಡಿಸ್ಬೋದು, ಸುಲಭವಾಗಿ ಓಡಿಸ್ಬೋದು. ಇದು MGK ಫ್ಲೈಲ್ ಮೂವರ್, 1,34,000 ಆಗ್ತದೆ. ಇದು ಕಿಸಾನ್ ಕ್ರಾಫ್ಟ್ ಡಬಲ್ ಮೂವರ್ ಅಂತ, ಇದು ಕಿಸಾನ್ ಕ್ರಾಫ್ಟ್ ಕಂಪನಿ. ಇದು ಕೂಡ ನಾವು ಕೊಡ್ತಾ ಇದ್ದೇವೆ, ಕರ್ನಾಟಕದಾದ್ಯಂತ ಕೊಡ್ತಾ ಇದ್ದೇವೆ. ನಾವು ದಾವಣಗೆರೆ ಹಾಗೂ ಬೆಂಗಳೂರಿನ ನಮ್ಮ ಆಫೀಸ್ನಿಂದ ಎಲ್ಲ ಕಡೆ ಕೊಡ್ತಾ ಇದ್ದೇವೆ. ಇದು ಎಕರೆಗೆ 5 ರಿಂದ 6 ಲೀಟರ್ ಅಂತ ಇಟ್ಕೊಳ್ಳಿ ಖರ್ಚು. ದಿವಸಕ್ಕೆ 1.5 ರಿಂದ 2 ಎಕರೆ ಹೊಡಿಬಹುದು. ನಮ್ಮ ಕಳೆ ಎಷ್ಟು ಎತ್ತರ ಇದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಿ 1.5 ರಿಂದ 2 ಎಕರೆವರೆಗೂ ನಾವು ದಿವಸ ಕಳೆ ಹೊಡ್ಕೊಳ್ಬಹುದು. ಮತ್ತೆ ಜೀರೋ ಕಲ್ಟಿವೇಶನ್ ಕೂಡ ಮಾಡಬಹುದು. ಇನ್ನೂ ಒಂದು ಸ್ಟ್ರಿಂಗ್ ಟ್ರಿಮ್ಮರ್, ಇದು ಕೂಡ ನಾವು ದೇಶೀಯವಾಗಿಯೇ ತಯಾರಿಸಿದ್ದೇವೆ. ಇದು ನೋಡಿ, ಸ್ಟ್ರಿಂಗ್ ಟ್ರಿಮ್ಮರ್, MGK ಸ್ಟ್ರಿಂಗ್ ಟ್ರಿಮ್ಮರ್ ಅಂತ. 4.5 HP ಇಂಜಿನ್ ಇರ್ತದೆ, 22 ಇಂಚ್ ಅಗಲ ಕಟಿಂಗ್ ಆಗ್ತದೆ, ಗ್ರಾಸ್ ಕಟಿಂಗ್ ಆಗ್ತದೆ. ಇದನ್ನ ಡ್ರಿಪ್ ವೈರ್ ಮೇಲೆ ಹೊಡಿಬಹುದು. ಇದನ್ನ ಚಿಕ್ಕ ಮಿಷಿನ್ ಆಗಿರೋದ್ರಿಂದ ನಮ್ಮ ಕೈಯಲ್ಲಿ ಹ್ಯಾಂಡ್ಲು ಹಿಡ್ಕೊಂಡು ಹೇಗೆ ಬೇಕಾಗಿ ಬಗ್ಸ್ಕೊಂಡು ಡ್ರಿಪ್ ವೈರ್ ಮೇಲೇನೆ ಹೊಡಿಬಹುದು. ಡ್ರಿಪ್ ವೈರ್ ಏನು ಆಗಲ್ಲ, ಈಗ ನಾವು ಬಗ್ಸ್ಕೊಂಡು ಹೊಡೆದ ಏನಾಗಲ್ಲ. ಇದು ಚಿಕ್ಕ ಚಿಕ್ಕ ರೈತರಿಗೆ 1 ಎಕರೆ 2 ಎಕರೆ ವರೆಗೂ ರೈತರಿಗೆ ಅನುಕೂಲ ಆಗುತ್ತೆ. 2 ಎಕರೆಗಿಂತ ಮೇಲಿದ್ರೆ ಪುಷ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. 1-2 ಎಕರೆವರೆಗೂ ಈ ತರದ ಮಿಷಿನ್ ತಗೊಂಡು ಪರ್ಚೇಸ್ ಮಾಡಬಹುದು. ನೋಡಿ, ಇದು ಹೊಂಡಾ ಇಂಜಿನ್ ಹಾಕಿ ಟ್ರಾಲಿ ಬ್ರಷ್ ಕಟರ್ ಮಾಡಿ ಕೊಡ್ತೇವೆ. ಇದು MGK ಸೋಲಾರ್ ಟ್ರ್ಯಾಪ್, ಕ್ರಿಮಿ ಕೀಟಗಳಿಗೆ ಪರ್ಯಾಯ ಉಪಕರಣ. ರೂಟ್ ಗ್ರಬ್, ರೆಡ್ ಮೈಟ್ಸ್, ಥ್ರಿಪ್ಸ್, ಬ್ಲಾಕ್ ಹೆಡ್ ಕ್ಯಾಟರ್ಪಿಲ್ಲರ್, ಸ್ಟೆಮ್ ಬೋರರ್, ಲೀಫ್ ಮೈನರ್ ಮುಂತಾದ ಬಗೆಯ ಕೀಟಗಳನ್ನು ನಿಯಂತ್ರಿಸಲು, ಪ್ರಕೃತಿಯುತವಾಗಿ ನಿಯಂತ್ರಿಸಲು MGK ಸೋಲಾರ್ ಟ್ರ್ಯಾಪ್ ಬಳಸಿ. ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಸಂಪೂರ್ಣ ಮಾಹಿತಿ ಪಡೆಯಬಹುದು. ಧನ್ಯವಾದಗಳು.